ಈಗಾಗಲೇ ನಿಮ್ಮ ಪವರ್ ಟಿವಿ ಕಾಲ್ ಮಾಡಿ ಓಟ್ ಮಾಡಿ ಅಭಿಯಾನವನ್ನು ಆರಂಭಿಸಿದೆ. ಇದಕ್ಕೆ ಭರ್ಜರಿ ರೆಸ್ಪಾನ್ಸ್ ಕೂಡ ಸಿಗ್ತಾ ಇದೆ. ಇವತ್ತು ಕಂಪ್ಲಿ ವಿಧಾನಸಭಾ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆನ ಇವತ್ತು ನಿಮ್ಮ ಪವರ್ ಟಿವಿ ನಡೆಸ್ತಾ ಇದೆ. ಮಧ್ಯಾಹ್ನ 2 ಗಂಟೆಯಿಂದ ಪವರ್ ಟಿವಿಗೆ ಕರೆಗಳ ಮಹಾಪೂರವೇ ಹರಿದು ಬರ್ತಾ ಇದೆ. ಪವರ್ ಟಿವಿ ಸಮೀಕ್ಷೆಗೆ ಮತದಾರರಿಂದ ಸಖತ್ ರೆಸ್ಪಾನ್ಸ್ ಸಿಗ್ತಾ ಇದೆ. ನಿರಂತರವಾಗಿ ಕರೆ ಮಾಡುತ್ತಿದ್ದಾರೆ ಕಂಪ್ಲಿ ಕ್ಷೇತ್ರದ ಮತದಾರರು. ಈ ಕುರಿತು ಹೆಚ್ಚಿನ ಮಾಹಿತಿ ನಮ್ಮ ಪ್ರತಿನಿಧಿ ಶುಕ್ರಾಜ್ ಲೈವ್ ನಲ್ಲಿ ಜಾಯಿನ್ ಆಗ್ತಾ ನಿರ್ತಾ ಹೋಗ್ತಾರೆ. ಶುಕ್ರಾಜ್, ನಾವು ನೋಡ್ತಿದ್ದೀವಿ ಕಂಪ್ಲಿ ವಿಧಾನಸಭಾ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆ ಪವರ್ ಟಿವಿ ನಡೆಸ್ತಾ ಇದೆ. ನಿಜಕ್ಕೂ ಕರೆಗಳ ಮಹಾಪೂರವೇ ಹರಿದು ಬರ್ತಾ ಇದೆ. ಸೋ ಸದ್ಯಕ್ಕೆ ಕಂಪ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವ ರೀತಿಯಾಗಿದೆ ಇದರ ಬಗ್ಗೆ ಎಲ್ಲ ವಿವರವಾಗಿ ತಿಳಿಸ್ಕೊಡೋದಾದ್ರೆ ಎಸ್ ವಿದ್ಯಾ, ಏನಂತಂದ್ರೆ ಈಗಾಗಲೇ ಇವರು ತಮ್ಮ ಮನೆ ಮೇಲೆ ಹಣ್ಣು ತರಕಾರಿ ಬೆಳಿತಾರೆ, ತಿಂಗಳಿಗೆ 40-50,000 ರೂಪಾಯಿ ಸಂಪಾದನೆ ಕೂಡ ಮಾಡ್ತಾರೆ. ಇವರಿಂದ ಕಲಿಬೇಕಾ? ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ. ವಿಧಾನಸಭಾ ಚುನಾವಣೆ ಇನ್ನೂ 4-5 ತಿಂಗಳು ಇರುವ ಮುನ್ನವೇ ಕಂಪ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ರಾಜಕೀಯ ನಾಯಕರ ಕದನ ರಂಗೇರಿದೆ ಅಂತ ಹೇಳಬಹುದು. ಇತ್ತ ಕಂಪ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಹೇಗಾದರೂ ಮಾಡಿ ಮುಂದಿನ ಚುನಾವಣೆಯಲ್ಲಿ ಮತ್ತೆ ಅಧಿಕಾರದ ಚುಕ್ಕಾಣಿ ಹಿಡಿಯಲು ಹಾಲಿ ಮತ್ತು ಮಾಜಿ ಶಾಸಕರು ಶತಪ್ರಯತ್ನ ಮಾಡುತ್ತಿದ್ದಾರೆ. ಅದೇ ರೀತಿ ಇತ್ತ ಮಾಜಿ ಶಾಸಕರಾದಂತಹ ಸುರೇಶ್ ಬಾಬು ಕೂಡ ಪ್ರತಿಷ್ಠೆಯಾಗಿದೆ ಈ ಒಂದು ಕಂಪ್ಲಿ ವಿಧಾನಸಭಾ ಈ ಸಾರಿ 2023 ಚುನಾವಣೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಹಾಲಿ ಮತ್ತು ಮಾಜಿ ಶಾಸಕರ ನಡುವಿನ ಟಾಕ್ ಫೈಟ್ ಒಂದು ಕಡೆ ಜೋರಾಗಿದ್ದರೆ ಇನ್ನೊಂದು ಕಡೆ ಮಾಜಿ ಶಾಸಕ ಸೂರ್ಯನಾರಾಯಣ ರೆಡ್ಡಿ ಕೂಡ ಕಾಂಗ್ರೆಸ್ ಪಕ್ಷದಿಂದ ಹೊಸ ಅಭ್ಯರ್ಥಿಯನ್ನು ಕಣಕ್ಕೆ ಇಳಿಸುವ ಒಳಸಂಚನ್ನು ಕೂಡ ಈಗ ನಡೆಸಿರತಕ್ಕಂಥದ್ದು. ಇದು ಎಲ್ಲೋ ಒಂದು ಕಡೆ ಹಾಲಿ ಶಾಸಕ ಜೆ ಎನ್ ಗಣೇಶ್ ಅವರಿಗೆ ಒಂದು ಏನೋ ಒಂದು ಬ್ಯಾಡ್ ಲಕ್ ಅಂತಲೇ ಹೇಳ್ಬೋದು. ಯಾಕಂತಂದ್ರೆ ಈ ಕಂಪ್ಲಿ ಕ್ಷೇತ್ರದಂತೆ ಈಗಾಗಲೇ ರಾಜಕೀಯ ಕಾವು ಜೋರಾಗಿಯೇ ನಡೀತಾ ಇದೆ. ಹಾಲಿ ಮತ್ತು ಹಾಲಿ ಶಾಸಕ ಗಣೇಶ್ ಮತ್ತು ಮಾಜಿ ಶಾಸಕರಾದಂಥ ಸುರೇಶ್ ಬಾಬು ಇಬ್ಬರು ಪಕ್ಷ ಸಂಘಟನೆಗಾಗಿ ಹಳ್ಳಿ ಹಳ್ಳಿಗೂ ಕೂಡ ಕಾಲಿಗೆ ಚಕ್ರ ಕಟ್ಟಿಕೊಂಡಂತೆ ಓಡಾಡ್ತಿದ್ದಾರೆ ಅಂತ ಹೇಳ್ಬೋದು. ಇನ್ನು ಕಂಪ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಪಕ್ಷಕ್ಕಿಂತ ವ್ಯಕ್ತಿ ಪ್ರತಿಷ್ಠೆ ಈ ಬಾರಿ ಹೆಚ್ಚಾಗಿದೆ. ಬಿಜೆಪಿಯಿಂದ ಮಾಜಿ ಶಾಸಕ ಸುರೇಶ್ ಬಾಬು ಮತ್ತು ಕಾಂಗ್ರೆಸ್ನಿಂದ ಹಾಲಿ ಶಾಸಕ ಜೆ ಎನ್ ಗಣೇಶ್ ಅಭ್ಯರ್ಥಿಗಳಾಗುವ ಸಾಧ್ಯತೆಗಳು ಇದ್ದು ಈ ಎಲ್ಲ ಲೆಕ್ಕಾಚಾರ ಕಳೆದ 3-4 ವರ್ಷಗಳಿಂದ ಕೇಳ್ಬರ್ತಾ ಇತ್ತು. ಆದರೆ ಕಳೆದ 1 ವರ್ಷದಿಂದ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಹೊಂದಾಣಿಕೆ ಇಲ್ಲದ ಕಾರಣ ಭಿನ್ನಾಭಿಪ್ರಾಯಗಳು ಮೂಡಿಬರ್ತಾ ಇದೆ ಅಂತಲೇ ಹೇಳ್ಬೋದು. ಅಲ್ಲದೆ 2018ರಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಏನು ಗೆದ್ದಂತಹ ಶಾಸಕ ಗಣೇಶ್ ಗೆಲುವಿಗೆ ಗುರುವಿನ ಸ್ಥಾನದಲ್ಲಿದ್ದಂತಹ ಮತ್ತು ಮಾಜಿ ಶಾಸಕ ಸೂರ್ಯನಾರಾಯಣ ರೆಡ್ಡಿ ಹಾಲಿ ಶಾಸಕ ಗಣೇಶ್ ಅವರಿಗೆ ಸದ್ಯ ಮೊದಲಿನಂತೆ ಹೊಂದಾಣಿಕೆ ಇಲ್ಲ ಎನ್ನುವ ಮಾತುಗಳಿಗೂ ಇದೀಗ ಕಂಪ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಕೇಳಿ ಬರ್ತಾ ಇರತಕ್ಕಂಥದ್ದು. ಒಟ್ಟಾರೆ ಅಧಿಕಾರ ಗಿಟ್ಟಿಸಿಕೊಳ್ಳಲು ಸುರೇಶ್ ಬಾಬು ನಾನಾ ಪ್ರಯತ್ನ ಮಾಡ್ತಿದ್ದಾರೆ. ಈಗಾಗಲೇ ಮಾಜಿ ಶಾಸಕ ಸುರೇಶ್ ಬಾಬು 2008ರಲ್ಲಿ ಬಿಜೆಪಿ ಪಕ್ಷದಿಂದ ಅಂದರೆ ಪ್ರಥಮ ಬಾರಿಗೆ ಒಂದು ಇಡೀ ವಯಸ್ಸಿನಲ್ಲೇ ಒಂದು ಅವರು ಶಾಸಕರಾಗಿರ್ತಕ್ಕಂಥದ್ದು ರಾಮಸಾಗರ ಹನುಮಕ್ಕನ ವಿರುದ್ಧ ಗೆದ್ದು ಮೊದಲನೇ ಬಾರಿ ಅವರು ಈ 2008ರಲ್ಲಿ ಶಾಸಕರಾಗ್ತಾರೆ. ಅದಾದ ನಂತರ ಎರಡನೇ ಬಾರಿ 2013ರಲ್ಲಿ ಈ BSR ಪಕ್ಷದಿಂದ ಸುರೇಶ್ ಬಾಬು ಸ್ಪರ್ಧೆ ಮಾಡಿರ್ತಾರೆ. ಇಲ್ಲಿ ಕೂಡ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಗುಜ್ಜಲ್ ನಾಗರಾಜ್ ಅವರು ಸ್ಪರ್ಧೆ ಮಾಡಿರ್ತಾರೆ. ಈ ಹಿನ್ನೆಲೆಯಲ್ಲಿ 2013ರಲ್ಲಿ ಕೂಡ ಅವರು ಸುರೇಶ್ ಬಾಬು ಅವರು ಗುಜ್ಜಲ್ ನಾಗರಾಜ್ ವಿರುದ್ಧ ಎರಡನೇ ಬಾರಿ ಶಾಸಕರಾಗಿ ಆಯ್ಕೆ ಆಗ್ತಾರೆ. ಇನ್ನು 2018ರಲ್ಲಿ ಬಿಜೆಪಿ ಪಕ್ಷದಿಂದ ಮತ್ತೆ ಸುರೇಶ್ ಬಾಬು ಸ್ಪರ್ಧೆ ಮಾಡಿದರೆ ಕಾಂಗ್ರೆಸ್ ಪಕ್ಷದಿಂದ ಈ ಜೆ ಎನ್ ಗಣೇಶ್ ಅವರು ಕಣಕ್ಕಿಳಿತಾರೆ ಈ ಕಂಪ್ಲಿ ವಿಧಾನಸಭಾ ಕ್ಷೇತ್ರಕ್ಕೆ. ಈ ಗಣೇಶ್ ವಿರುದ್ಧ ಈ ಬಾರಿ ಅಂದರೆ ಹ್ಯಾಟ್ರಿಕ್ ಗೆಲುವಿಗೆ ಸುರೇಶ್ ಬಾಬು ಅವರ ಹ್ಯಾಟ್ರಿಕ್ ಗೆಲುವಿಗೆ ಜೆ ಎನ್ ಗಣೇಶ್ ಬ್ರೇಕ್ ಆಗ್ತಾರೆ ಅಂತಲೇ ಹೇಳ್ಬೋದು. 2018ರಲ್ಲಿ ಮೊದಲ ಬಾರಿಗೆ ಕಾಂಗ್ರೆಸ್ ಪಕ್ಷದಿಂದ ಜೆ ಎನ್ ಗಣೇಶ್ ಅವರು ಆಯ್ಕೆ ಆಗ್ತಾರೆ. ಇದಾದ ನಂತರ ಮತ್ತೊಮ್ಮೆ ಶಾಸಕರ ಅಧಿಕಾರ ಪಡೆದುಕೊಳ್ಳಲು ಇದೀಗ ಸುರೇಶ್ ಬಾಬು ನಾನಾ ಪ್ರಯತ್ನಗಳನ್ನು ನಡೆಸುತ್ತಿದ್ದು ಹಳ್ಳಿ ಹಳ್ಳಿಗೂ ಗ್ರಾಮಕ್ಕೂ ಯಾವುದೇ ಸಮಸ್ಯೆ ಇರಲಿ, ರೈತರ ಸಮಸ್ಯೆ ಆಗಲಿ, ಕಾರ್ಯಕರ್ತರ ಸಮಸ್ಯೆ ಆಗಲಿ, ಪ್ರತಿಯೊಂದಕ್ಕೂ ಹೋಗ್ತಿದ್ದಾರೆ ಅನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಮುಂದಿನ ಚುನಾವಣೆ ಗಣೇಶ್ಗೆ ಟಿಕೆಟ್ ಸಿಕ್ಕರೆ. ಇವರು ತಮ್ಮ ಮನೆ ಮೇಲೆ ಹಣ್ಣು ತರಕಾರಿ ಬೆಳೀತಾರೆ, ತಿಂಗಳಿಗೆ 40-50,000 ರೂಪಾಯಿ ಸಂಪಾದನೆ ಕೂಡ ಮಾಡ್ತಾರೆ. ಇವರಿಂದ ಕಲಿಬೇಕಾ? ಫ್ರೀಡಂ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.